ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೋಆಪರೇಟಿವ್ ಮಿಲ್ಕ್ ಫೆಡರೇಷನ್ ದಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ, ಅಂದ್ರೆ ನಂದಿನಿಯಲ್ಲಿ ಕೆಎಂಎಫ್ ಅಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ ಸ್ನೇಹಿತರೆ. ಈ ರಿಕ್ರೂಟ್ಮೆಂಟ್ ಕುರಿತಾದ ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘ ಒಕ್ಕೂಟ ನಿಗಮ ಮಾಚಿನಹಳ್ಳಿ ಶಿವಮೊಗ್ಗ 5772222. ಸೊ ಇಲ್ಲಿ ರಿಕ್ರೂಟ್ಮೆಂಟ್ ದಿನಾಂಕ 5/3/2020 ಒಂದು ನೇಮಕಾತಿಯ ಕುರಿತಾದ ಒಂದು ಅಧಿಸೂಚನೆ ಹೊರಬಿದ್ದಿದೆ ಸ್ನೇಹಿತರೆ. ಈ ನೇಮಕಾತಿಯ ಒಂದು ನೋಟಿಫಿಕೇಶನ್ ಅನ್ನು ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ, ಕೊನೆವರೆಗೂ ನೋಡ್ತಾ ಇರಿ. ಇಲ್ಲಿ ಕರೆದಿರುವಂತಹ ಹುದ್ದೆಯ ಹೆಸರು ಸಹಾಯಕ ವ್ಯವಸ್ಥಾಪಕರು ಅಂತ. ವೇತನ ಶ್ರೇಣಿ 57,650 97,100 ವರೆಗೂ ಇರುತ್ತೆ ಸ್ನೇಹಿತರೆ. ಇನ್ನು ಮೀಸಲಾತಿ ಬಂದ್ಬಿಟ್ಟು ಪರಿಶಿಷ್ಟ ಜಾತಿಯಲ್ಲಿ ಅಂಗವಿಕಲ ಅಭ್ಯರ್ಥಿಗೆ ಒಂದು ಮೀಸಲಾತಿ ಇದೆ ಸ್ನೇಹಿತರೆ. ಹುದ್ದೆಗಳು ಬಂದ್ಬಿಟ್ಟು ಒಂದು ಹುದ್ದೆಯನ್ನ ಇಲ್ಲಿ ಇದೆ ಸ್ನೇಹಿತರೆ. ವಿದ್ಯಾರ್ಹತೆ ಬಂದ್ಬಿಟ್ಟು ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಪಶು ವೈದ್ಯಕೀಯ ವಿಜ್ಞಾನ ಮತ್ತು ಪಶು ಸಂಗೋಪನೆ ವಿಷಯದಲ್ಲಿ ಪದವಿಯನ್ನ ಹೊಂದಿರಬೇಕು ಅಂತ ಕೇಳಿದ್ದಾರೆ. ವಯೋಮಿತಿ ಬಂದ್ಬಿಟ್ಟು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದಂತ ದಿನಾಂಕದಂದು ನೋಡ್ಕೊಂಡ್ಬಿಟ್ಟು ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ಆಗಿರ್ಬೇಕು, ಗರಿಷ್ಠ 40 ವರ್ಷ ಮೀರಿರಬಾರದು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಅರ್ಜಿಯ ಶುಲ್ಕ ಬಂದ್ಬಿಟ್ಟು 400 ರೂಪಾಯಿ ಇರುತ್ತೆ. ಇದನ್ನ DD ಮೂಲಕ ಮ್ಯಾನೇಜಿಂಗ್ ಡೈರೆಕ್ಟರ್ ಇವರಿಗೆ ಹೆಸರಿನಲ್ಲಿ ಒಂದು ಅರ್ಜಿಯ ಶುಲ್ಕವನ್ನ ನೀವು ಪಾವತಿಸಬೇಕಾಗುತ್ತೆ. ಅರ್ಜಿಯ ನಮೂನೆಯನ್ನ ಆನ್ಲೈನ್ ನಲ್ಲಿ ನೀಡಿರ್ತಾರೆ ಸ್ನೇಹಿತರೆ. ಆ ನಮೂನೆ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ಈ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೇವೆ, ಕೊನೆವರೆಗೂ ನೋಡ್ತಾ ಇರಿ. ಶೈಕ್ಷಣಿಕ ವಿದ್ಯಾರ್ಹತೆ, ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಗಳು ವಿದ್ಯಾರ್ಹತೆಯನ್ನ ಕಂಪ್ಲೀಟ್ ಮಾಡಿರ್ಬೇಕು ಅಥವಾ ನಿಮ್ದು ಸರ್ಟಿಫಿಕೇಟು ನಿಮ್ ಹತ್ರ ಇರ್ಬೇಕಾಗುತ್ತೆ ಸ್ನೇಹಿತರೆ. ಗ್ರೇಡ್ ಅಂಕಗಳೇನಾದ್ರೂ ಪಡ್ಕೊಂಡಿದ್ದರೆ ಆ ಗ್ರೇಡ್ ಅಂಕಗಳನ್ನ ಶೇಕಡಾವಾರುಗೆ ಪರಿವರ್ತಿಸಿ ಇದರಲ್ಲಿ ನೀವು ನಮೂದಿಸಬೇಕಾಗುತ್ತೆ. ಇನ್ನು ಅರ್ಜಿಯ ಜೊತೆಗೆ ಅಭ್ಯರ್ಥಿಗಳು ಈ ಕೆಳಕಂಡ ದಾಖಲಾತಿಗಳನ್ನ ಲಗತ್ತಿಸಬೇಕಾಗುತ್ತೆ. ಇತ್ತೀಚಿನ ಪಾಸ್ಪೋರ್ಟ್ ಅಳತೆ ಒಂದು ಭಾವಚಿತ್ರ ಜೊತೆಗೆ ಸಹಿಯನ್ನ ಮಾಡಿರಬೇಕು. ಜನ್ಮ ದಿನಾಂಕ, ವಿದ್ಯಾರ್ಹತೆಯ ಅಂಕಪಟ್ಟಿಗಳು, ಮೀಸಲಾತಿ ಪ್ರಮಾಣ ಪತ್ರಗಳು, ಕಂಪ್ಯೂಟರ್ ನಿರ್ವಹಣೆ ಜ್ಞಾನದ ಕುರಿತಾದ ಒಂದು ಪ್ರಮಾಣ ಪತ್ರಗಳನ್ನ ನೀವಿಲ್ಲಿ ನೀಡಬೇಕಾಗುತ್ತೆ. ಅಭ್ಯರ್ಥಿಗಳು ಈಗಾಗಲೇ ಯಾವ್ದಾದರೂ ಸರ್ಕಾರಿ ಅಥವಾ ಸರ್ಕಾರೇತರ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವುದರ ಕುರಿತಾಗಿ ಒಂದು ನಿಮ್ದು ಡಾಕ್ಯುಮೆಂಟ್ಸ್ ಇದ್ರು ಕೂಡ ಇದ್ರ ಜೊತೆಗೆ ನೀವು ಸಲ್ಲಿಸಬಹುದು. ನಡತೆ ಮತ್ತು ಗುಣದ ಬಗ್ಗೆ ನೀವು ಇಲ್ಲಿ ಗೆಜೆಟೆಡ್ ಅಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದು ಲಗತ್ತಿಸಬೇಕಾಗುತ್ತೆ. ಇದು ಆಫ್ಲೈನ್ ಆಗಿರೋದ್ರಿಂದ ಅಭ್ಯರ್ಥಿಗಳು ನಮೂನೆಯನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅರ್ಜಿಯನ್ನು ತುಂಬಿದ ನಂತರದಲ್ಲಿ ಲಕೋಟೆಯ ಮೇಲೆ ಅರ್ಜಿ ಯಾವ ಹುದ್ದೆಗೆ ಸಲ್ಲಿಸಿದ್ದೇವೆ ಅನ್ನೋದನ್ನ ಸ್ಪಷ್ಟವಾಗಿ ನಮೂದಿಸಬೇಕು. ನಂತರದಲ್ಲಿ ಅಭ್ಯರ್ಥಿಗಳ ಒಂದು ದಾಖಲಾತಿಗಳನ್ನು ಜೊತೆಗೆ ವ್ಯವಸ್ಥಾಪಕ ನಿರ್ದೇಶಕರು ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ನಿಯಮಿತ ಮಾಚಿನಹಳ್ಳಿ ಶಿವಮೊಗ್ಗ 5/7/2022 ಇವರಿಗೆ ದಿನಾಂಕ 4/4/2020 ಒಳಗಾಗಿ ಸಂಜೆ 5 ಗಂಟೆ ಒಳಗಾಗಿ ನೀವು ಅಂಚೆ ಮೂಲಕ ಅಥವಾ ಕೊರಿಯರ್ ಮೂಲಕ ಅಥವಾ ಖುದ್ದಾಗಿ ಬಂದು ಕೂಡ ತಲುಪಿಸಬೇಕಾಗುತ್ತೆ. ಆಯ್ಕೆಯ ವಿಧಾನ, ಅಭ್ಯರ್ಥಿಗಳ ಒಂದು ಅಂಗಗಳ ಆಧಾರದ ಮೇಲೆ, ಮೆರಿಟ್ ಆಧಾರದ ಮೇಲೆ ಇಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಇಲ್ಲಿ ಯಾವುದೇ ಸಂದರ್ಶನ ಇರುವುದಿಲ್ಲ. ನೇಮಕಾತಿಯ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ 29-40 ವಯೋಮಿತಿಯುಳ್ಳವರಿಗೆ ಪ್ರಥಮ ಆದ್ಯತೆಯನ್ನ ನೀಡಲಾಗುತ್ತೆ. ಇನ್ನು ಅರ್ಜಿಯ ನಮೂನೆ ಈ ರೀತಿಯಾಗಿದೆ ಸ್ನೇಹಿತರೆ. ಇಲ್ಲಿ ಭಾವಚಿತ್ರವನ್ನ ನೀವು ಅಂಟಿಸಬೇಕಾಗುತ್ತೆ. ನೇಮಕಾತಿ ಸಂಖ್ಯೆ ಮತ್ತು ದಿನಾಂಕ, ಅರ್ಜಿ ಸಲ್ಲಿಸಿದಂತ ಹುದ್ದೆ ಹೆಸರು, ಅಭ್ಯರ್ಥಿಯ ಪೂರ್ಣ ಹೆಸರು, ತಂದೆ ಹೆಸರು, ಲಿಂಗ, ಜಾತಿ, ಜನ್ಮ ದಿನಾಂಕ, ವಿದ್ಯಾರ್ಹತೆ ಕುರಿತಾಗಿ ಇಲ್ಲಿ ಯಾವ ವಿಶ್ವವಿದ್ಯಾನಿಲಯದಿಂದ ನೀವು ವಿದ್ಯಾರ್ಹತೆಯನ್ನ ಕಂಪ್ಲೀಟ್ ಮಾಡಿದ್ದೀರಾ, ಯಾವ ವರ್ಷದಲ್ಲಿ ನೀವು ಕಂಪ್ಲೀಟ್ ಮಾಡಿದ್ದೀರಾ, ಯಾವ ಪದವಿಯನ್ನ ಪಡ್ಕೊಂಡಿದ್ದೀರಾ, ಎಷ್ಟು ಅಂಕಗಳನ್ನ ಎಷ್ಟು ಗರಿಷ್ಠ ಅಂಕಗಳನ್ನ ಪಡ್ಕೊಂಡು ಗರಿಷ್ಠ ಅಂಕಗಳು ಎಷ್ಟಿದ್ದು, ನೀವು ಗಳಿಸಿದಂತ ಅಂಕಗಳು ಎಷ್ಟು, ಶೇಕಡಾವಾರು ಅಂಕಗಳ ಮಾಹಿತಿಯನ್ನ ನೀವಿಲ್ಲಿ ನೀಡಬೇಕು. ಅಂಚೆ ವಿಳಾಸವನ್ನ ನೀಟಾಗಿ ಬರಬೇಕಾಗುತ್ತೆ ಇಲ್ಲಿ, ಖಾಯಂ ವಿಳಾಸ, ಹಾಗೆ ಸೇವೆ ಸಲ್ಲಿಸಲು ಕುರಿತಾಗಿ ಒಂದು ಪ್ರಮಾಣ ಪತ್ರ ಕುರಿತಾಗಿ ಇಲ್ಲಿ ಮಾಹಿತಿಯನ್ನು ನೀಡಿ. ಅರ್ಜಿ ಶುಲ್ಕವನ್ನ ನೀವು ಪಾವತಿಸಿರ್ತಿರಲ್ಲ, ಆ ಬ್ಯಾಂಕಿನ ಹೆಸರು, DD ಸಂಖ್ಯೆ ಮತ್ತೆ ಮೊತ್ತ, ದಿನಾಂಕ, ಯಾವ ದಿನಾಂಕದಂದು ನೀವು DD ತೆಗೆದುಕೊಂಡಿದ್ದೀರಾ ಅನ್ನೋದನ್ನ ಮಾಹಿತಿಯನ್ನ ಇಲ್ಲಿ ನೀಡಬೇಕಾಗುತ್ತೆ. ಅರ್ಜಿದಾರರ ದೂರವಾಣಿ ಸಂಖ್ಯೆ ಇಲ್ಲಿ ಸರಿಯಾಗಿ ನೀಡಿ ಸ್ನೇಹಿತರೆ, ಹಾಗಾಗಿ ಎಲ್ಲಾ ಮಾಹಿತಿಗಳು ನಿಮಗೆ ನೀಡ್ತವೆ. ಅರ್ಜಿದಾರ ನೀಡಿರೋ ಇತರೆ ಯಾವುದೇ ಮಾಹಿತಿಗಳು ಇದ್ದಲ್ಲಿ ಇದ್ರ ಜೊತೆಗೆ ಏನಾದ್ರೂ ಇದ್ರು ಕೂಡ ನೀವಿಲ್ಲಿ ತುಂಬಬಹುದು. ಘೋಷಣಾ ಪತ್ರ, ಸೊ ಇಲ್ಲಿ ಘೋಷಣೆಯನ್ನ ನೀಡಿ ನಂತರದಲ್ಲಿ ನಿಮ್ಮ ಸಹಿ ಮತ್ತೆ ಹೆಸರು, ಸ್ಥಳ, ದಿನಾಂಕವನ್ನ ತುಂಬಿಟ್ಟು ನೀವು ಮೇಲೆ ತಿಳಿಸಿದಂತಹ ಒಂದು ವಿಳಾಸಕ್ಕೆ ಪೋಸ್ಟ್ ಮೂಲಕ ಅಥವಾ ಕೊರಿಯರ್ ಮೂಲಕ ಅಥವಾ ನೀವು ಖುದ್ದಾಗಿ ಹೋಗಿ ಕೂಡ ಅಲ್ಲಿ ನೀಡಬಹುದು ಸ್ನೇಹಿತರೆ.
ಸೊ ಫ್ರೆಂಡ್ಸ್, ಇದು ಕೆ ಎಂ ಎಫ್ ನಂದಿನಿಯಲ್ಲಿ ಕರೆದಿರುವಂತ ಹುದ್ದೆಯ ಕುರಿತಾದಂತಹ ಡಿಟೇಲ್ ಆದ ಮಾಹಿತಿ. ಈ ಮಾಹಿತಿ ನೀವು ಸರಿಯಾಗಿ ತಿಳ್ಕೊಂಡ್ಬಿಟ್ಟು ಅರ್ಹರಾಗಿದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನು ಹಾಕಿ. ಥ್ಯಾಂಕ್ ಯು.